ನಮ್ಮ ಸುತ್ತ ನಡೆಯುವಂತ ಕೆಲ ಪವಾಡಗಳಿಗೆ ಚಕಿತಗೊಳಿಸುವಂತ ಘಟನೆಗಳಿಗೆ ಅಲ್ಲಿ ಉದ್ಭವ ಆಗುವಂತ ಕೆಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಇಂತಹ ಪ್ರಶ್ನೆಗಳಿಗೆ ಶತಶತಮಾನಗಳಿಂದ ಉತ್ತರ ಹುಡುಕೋ ಪ್ರಯತ್ನ ನಡೆಯತಾನೆ ಇದೆ ಇಂತಹದ್ದೇ ಒಂದು ಪವಾಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ ಅದು 16 ವರ್ಷಗಳಿಂದ ಮುಸ್ಲಿಂ ವ್ಯಕ್ತಿಯೊಬ್ಬರ ಸ್ವಾಧೀನದಲ್ಲಿದ್ದಂತ ಜಾಗ ಆದರೆ ಆ ಜಾಗದಲ್ಲಿ ದೈವಿ ಸಾನಿಧ್ಯ ಪ್ರತ್ಯಕ್ಷಿಕೆಯಾಗಿದೆ ನಿಖರತೆ ಇಲ್ಲದ ಕಾರಣ ಗ್ರಾಮಸ್ಥರು ಸುಮ್ಮನಿದ್ರು ಕೂಡ ಸಾಕ್ಷಾತ್ ವಿಷ್ಣುವೇ ತನ್ನ ಇರುವಿಕೆಯನ್ನ ತೋರಿಸಿದ್ದಾನೆ ತುಳುನಾಡು ಅದು ಪರಶುರಾಮನ ಸೃಷ್ಟಿ ಈ ಸೃಷ್ಟಿ ನಾಗಬ್ರಹ್ಮನ ಪವಿತ್ರ ಭೂಮಿ ಇಲ್ಲಿನ ದೈವಗಳ ಆರಾಧನೆಯೇ ಈ ಮಣ್ಣಿನ ಉಸಿರು ಕರಾವಳಿಯಲ್ಲಿ ಕಾಂತಾರವನ್ನೇ ಹೋಲುವ ರಿಯಲ್ ಕಥೆಯೊಂದು ಅಚ್ಚರಿಗೆ ಕೆಡವಿದೆ 700 ವರ್ಷಗಳ ಹಿಂದಿನ ಗೋಪಾಲಕೃಷ್ಣನ ವಿಗ್ರಹದ ಕುರುಹುಗಳು ಪತಿಯಾಗಿ ಚಕಿತಗೊಳಿಸಿವೆ ಸುಮಾರು ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ದೈವಸ್ಥಾನದ ಕುರುಹೊಂದು ಈಗ ಪತಿಯಾಗಿ ಎಲ್ಲರನ್ನು ಅಚ್ಚರಿಗೆ ಕೆಡವಿದೆ ತೆಕ್ಕಾರು ಗ್ರಾಮದಲ್ಲಿ ಆಚರಿಗೆ ಕೆಡವಿದ ಶ್ರೀ ವಿಷ್ಣುವಿನ ಪವಾಡ ಮುಸ್ಲಿಂ ವ್ಯಕ್ತಿಗೆ ಸೇರಿದ್ದ ಜಮೀನಿನಲ್ಲಿ ಗೋಪಾಲಕೃಷ್ಣನೇ ಪ್ರತ್ಯಕ್ಷ ಇದು ತೆಕ್ಕಾರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗ್ರಾಮ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿರೋ ಈ ಗ್ರಾಮದಲ್ಲಿ ಈಗ ರೋಚಕತೆಯೊಂದು ಘಟಿಸಿದೆ ದೇಗುಲಗಳೇ ಇಲ್ಲದ ಈ ಗ್ರಾಮದಲ್ಲಿ ಜಗದೊಡೆಯ ಗೋಪಾಲಕೃಷ್ಣನೇ ಭೂಗರ್ಭದಿಂದ ಅವತರಿಸಿದ್ದಾನೆ ವಿಷ್ಣುವೇ ಕನಸಿನಲ್ಲಿ ಬಂದು ತನ್ನ ಇರುವಿಕೆಯನ್ನ ತೋರಿ ಅಚ್ಚರಿಗೆ ಕಾರಣವಾಗಿದೆ ಲಕ್ಷ್ಮಣನ ಕನಸಲ್ಲಿ ಬಂದು ರಾಮನ ಅವತಾರದ ಸುಳಿವು ಸುಳಿವು ಸಿಕ್ಕ ಜಾಗದಲ್ಲಿ ಆಗಿದಾಗ ಸಿಕ್ಕಿತು ಪುರಾತನ ವಿಗ್ರಹ ಸಾಕ್ಷಾತ್ ವಿಷ್ಣುವೇ ಸ್ಥಳೀಯರೊಬ್ಬರ ಕನಸಿನಲ್ಲಿ ಬಂದು ತನ್ನ ಇರುವಿಕೆ ತೋರಿದ ಪರಿಣಾಮ ಗ್ರಾಮದಲ್ಲಿ ಈ ಆಚರಿಗೆ ಕಾರಣವಾಗಿದೆ ಮುಸ್ಲಿಂ ವ್ಯಕ್ತಿ ಅತಿಕ್ರಮಿಸಿ ಅಡಿಕೆ ಕೃಷಿ ನಡೆಸುತ್ತಾ ಇದ್ದ ಸರ್ಕಾರಿ ಜಾಗದಲ್ಲಿ ಉತ್ಖನನ ನಡೆದಿದೆ ಈ ವೇಳೆ 16 ಅಡಿ ಆಳದ ಬಾವಿಯಲ್ಲಿ ಜೆಸಿಬಿ ಮೂಲಕ ಆಗಿದಾಗ ದೇವಸ್ಥಾನದ ಹಲವು ಅವಶೇಷಗಳು ಪತ್ತೆಯಾಗಿವೆ ಗೋಪಾಲಕೃಷ್ಣ ದೇವರ ಮೂಲ ವಿಗ್ರಹದ ಜೊತೆಗೆ ಪಾಣಿ ಪೀಠ ಶಿಲೆ ಕಲ್ಲುಗಳು ದೇವಸ್ಥಾನದ ಪಂಚಾಂಗದ ಕಲ್ಲುಗಳು ಸಿಕ್ಕಿವೆ ಗ್ರಾಮದ ಕೆಲ ಹಿರಿಯರ ಪ್ರಕಾರ 106 ವರ್ಷಗಳ ಹಿಂದೆ ತೆಕ್ಕಾರು ಬಳಿ ಗೋಪಾಲಕೃಷ್ಣ ದೇವಸ್ಥಾನ ಇತ್ತಂತೆ ಅವರ ಪೂರ್ವಜರು ಹಲವು ವರ್ಷಗಳಿಂದ ಆರಾಧಿಸಿಕೊಂಡು ಬಂದಿದ್ದು ಬಳಿಕ ಟಿಪ್ಪು ಸುಲ್ತಾನ್ ದಾಳಿಗೆ ತುತ್ತಾಗಿ ದೇವಸ್ಥಾನ ನಾಶವಾಗಿದೆ ಎನ್ನಲಾಗಿದೆ ಕೆಲವರು ಹಲವು ವರ್ಷಗಳ ಹಿಂದೆ ತೆಕ್ಕಾರಿನ ಅದೊಂದು ಜಾಗದಲ್ಲಿ ದೇವಸ್ಥಾನದ ಕುರುಹು ಕಂಡಿದ್ದಿದೆ ಆದರೆ ಕ್ರಮೇಣ ಆ ಜಾಗದಲ್ಲಿ ಹಾಮದ್ ಬಾಬಾ ಎಂಬ ವ್ಯಕ್ತಿ ಅಡಿಕೆ ಗಿಡಗಳನ್ನ ನೆಟ್ಟು ಕೃಷಿ ಕಾರ್ಯ ನಡೆಸ್ತಾ ಇದ್ರು ಇನ್ನು ಈ ದೇವಸ್ಥಾನ ಪತ್ತೆಯ ಹಿಂದಿನ ಕಥೆಯೇ ರೋಚಕ ಅಸಲಿಗೆ ಈ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ 106 ವರ್ಷಗಳ ಇತಿಹಾಸವಿದೆ ಜೈನ ವಂಶಸ್ಥರಿಂದ ನಿರ್ಮಾಣವಾದ ಮಾಹಿತಿ ಇದೆ ಆದರೆ ತೆಕ್ಕಾರು ಭಾಗದಲ್ಲಿ ಟಿಪ್ಪು ಸುಲ್ತಾನ್ ದಂಡಯಾತ್ರೆ ನಡೆಸಿದ ಬಳಿಕ ದೇವಸ್ಥಾನ ನಾಶವಾಗಿದೆ ಎನ್ನಲಾಗಿದೆ ಆದರೆ ಮುಸ್ಲಿಮರೇ ಹೆಚ್ಚಿರೋ ತೆಕ್ಕಾರು ಭಾಗದಲ್ಲಿ ದೇವಸ್ಥಾನಗಳಿಲ್ಲ ಗ್ರಾಮದ ಹಿರಿಯರು ದೇವಸ್ಥಾನ ಇದ್ದ ಬಗ್ಗೆ ಹೇಳುತ್ತಿದ್ರೂ ನಿಖರತೆ ಇರಲಿಲ್ಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದರೂ ಹಾಮದ್ ಬಾವಾರ ಜಾಗದಲ್ಲಿ ಶೋಧ ಕಾರ್ಯ ನಡೆಸುವುದು ಅಸಾಧ್ಯವಾಗಿತ್ತು ಈ ನಡುವೆ 10 ವರ್ಷಗಳ ಹಿಂದೆ ಬೆಂಗಳೂರು ಮೂಲದ ಲಕ್ಷ್ಮಣ ಎಂಬುವರು ತೆಕ್ಕಾರು ಬಳಿ ಜಾಗ ಖರೀದಿ ಮಾಡಿದ್ರು ಈ ವೇಳೆ ಪ್ರಶ್ನಾ ಚಿಂತನೆಯಲ್ಲಿ ಲಕ್ಷ್ಮಣರ ಜಾಗದ ಸಮೀಪವೇ ದೇವಸ್ಥಾನ ಇರೋ ಸುಳಿವು ಸಿಕ್ಕಿತ್ತು ಗೋಪಾಲಕೃಷ್ಣ ದೇವಸ್ಥಾನ ಟ್ರಸ್ಟ್ ನಿರ್ಮಿಸಿ ಕಾನೂನು ಹೋರಾಟ ಸರ್ಕಾರದಿಂದ ಮುಸ್ಲಿಂ ವ್ಯಕ್ತಿ ಸ್ವಾಧೀನದಲ್ಲಿದ್ದ 25 ಸೆಂಟ್ಸ್ ಜಾಗ ವಶ ಇಂಟ್ರೆಸ್ಟಿಂಗ್ ಅಂದ್ರೆ ಜಾಗದ ದಾಖಲೆ ಪರಿಶೀಲಿಸಿದಾಗ ಅದು ಸರ್ಕಾರಿ ಜಾಗ ಅನ್ನೋದು ಪತ್ತೆಯಾಗಿದೆ ಎಚ್ಚೆತ್ತ ಗ್ರಾಮಸ್ಥರು ಗೋಪಾಲಕೃಷ್ಣ ದೇವಸ್ಥಾನ ಟ್ರಸ್ಟ್ ನಿರ್ಮಿಸಿ ಕಾನೂನು ಹೋರಾಟ ನಡೆಸಿದ್ದಾರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸಹಕಾರದಲ್ಲಿ ಮುಸ್ಲಿಂ ವ್ಯಕ್ತಿಯ ಜಾಗದ ಸರ್ವೆ ನಡೆದಿದ್ದು ಸರ್ವೆ ವೇಳೆ ಮುಸ್ಲಿಂ ವ್ಯಕ್ತಿಯ ಸ್ವಾಧೀನದಲ್ಲಿದ್ದ 25 ಸೆಂಟ್ಸ್ ಜಾಗ ಸರ್ಕಾರಿ ಜಾಗ ಎಂಬುದು ಗೊತ್ತಾಗಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ದೇವಸ್ಥಾನ ನಿರ್ಮಿಸಲು ಧಾರ್ಮಿಕ ದತ್ತಿ ಇಲಾಖೆ ಹೆಸರಲ್ಲಿ ಜಾಗ ಕಾಯ್ದಿರಿಸಿ ಆದೇಶ ಮಾಡಿದ್ದಾರೆ
ಈ ನಡುವೆ ಈ ಜಾಗದ ಸುತ್ತಲೂ ಹಮದ್ ಬಾವರ ಅಧಿಕೃತ ಜಾಗವಿದ್ದು ಉತ್ಖನನದ ವೇಳೆ ದೇವರ ವಿಗ್ರಹ ಕಂಡು ಅಚ್ಚರಿಗೆ ಒಳಗಾಗಿದ್ದಾರೆ. ಬಳಿಕ ಶಾಸಕ ಹರೀಶ್ ಪೂಂಜಾಬಳಿ ತೆರಳಿ ಸುತ್ತಲಿನ ತನ್ನ 75 ಸೆಂಟ್ಸ್ ಜಾಗವನ್ನು ದೇವಸ್ಥಾನ ಟ್ರಸ್ಟ್ಗೆ ಬಿಟ್ಟುಕೊಟ್ಟಿದ್ದಾರೆ. ಇದೀಗ ಎಲ್ಲಾ ವಿಘ್ನ ನಿವಾರಣೆಯಾಗಿ ಕೆಲವೇ ತಿಂಗಳಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ನಿರ್ಮಾಣವಾಗಲಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.